sides, ratio of any two sides in any right angle triangle is depends upon the angles of the triangle. Artha artidya? So now idanna balaskondu iga ee one property concept en bartidina nilli idanna balaskondu nanu trigonometric ratios na define martidi. Artha aita? Allinda nim chapter actually start agutte. Idella brief introduction en ide annodu nimge. So trigonometric ratios yaku beku nan modle helide nimge namage ondu relation beku nodri neevu illi nordaga en aagtide nimge na nimge en helide starting alli ನಿಮ್ಗೆ ಹೈಟ್ ಬೇಕಂದ್ರೆ ಕುತುಬ್ ಮಿನಾರ್ ಇರ್ಬೋದು ಅಥವಾ ನಿಮ್ ಲ್ಯಾಂಪ್ ಪೋಸ್ಟ್ ಇರ್ಬೋದು, ಹೈಟ್ ಬೇಕಂದ್ರೆ ನಿಮಗೆ ಸೈಡ್ಸ್ ಮತ್ತೆ ಆಂಗಲ್ ಮಧ್ಯೆ ನಾವೊಂದು ರಿಲೇಷನ್ ನ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದೆ ಅಲ್ವಾ. ಸೊ ನೋಡಿ ಈ ಬರೆದಿರೋ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಅರ್ಥ ಆಗ್ತಿದ್ಯಾ ಏನಾಗ್ತಿದೆ ಇಲ್ಲಿ ನೋಡ್ರಿ. ಅವ್ನು ಏನ್ ಹೇಳ್ತಿದ್ದಾನೆ, ರೇಷಿಯೋ ಆಫ್ ದ ಸೈಡ್ಸ್ ಇನ್ ಎನಿ ರೈಟ್ ಆಂಗಲ್ ಟ್ರಯಾಂಗಲ್ ಈಸ್ ಡಿಪೆಂಡ್ಸ್ ಅಪಾನ್ ದ ಆಂಗಲ್ಸ್ ಆಫ್ ದ ಟ್ರಯಾಂಗಲ್ ಅಂದ್ರೆ ಸೊ ಸೈಡ್ಸ್ ಗೆ ಮತ್ತೆ ಆಂಗಲ್ ಗೆ ರಿಲೇಷನ್ ಬಿಲ್ಡ್ ಆಗ್ತಿದೆ. ಸೊ ಇದನ್ನ ಯೂಸ್ ಮಾಡಿ ನಾವಿವಾಗ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ನ ಬರಿತೀವಿ. ಅರ್ಥ ಆಯ್ತಾ? ಇದನ್ನ ಪಾಸ್ ಮಾಡಿ ವಿಡಿಯೋನ ಇದು ಪೂರ್ತಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಾವಿವಾಗ ಟ್ರಿಗನೋಮೆಟ್ರಿಕ್ ರೇಷಿಯೋಸ್ ನ ವಿ ವಿಲ್ ಕನ್ಸಿಡರ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂಡ್ ವಿ ವಿಲ್ ಡಿಫೈನ್ ದ ಟ್ರಿಗನೋಮೆಟ್ರಿಕ್ ರೇಷಿಯೋಸ್. Trigonometric ratios for an acute angle. ನಿಮಗೆ ಗೊತ್ತು what is an acute angle ಅಂತ. Trigonometric ratios for an acute angle in a right angle triangle. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತದ್ದು. ಸೊ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ನ ಇಲ್ಲಿ ನಾನು ಕನ್ಸಿಡರ್ ಮಾಡ್ತೀನಿ. ಸಾರಿ ಎ ಬಿ ಸಿ. ಇವಾಗ ನಿಮಗೆ ಗೊತ್ತು ಇದು 90 ಡಿಗ್ರಿ ಅಲ್ವಾ, ಪರ್ಪೆಂಡಿಕ್ಯುಲರ್ ಡಿಗ್ರಿ ಆಂಗಲ್. ಇದನ್ನ ನಾನು ಥೀಟಾ ಅಂತ ಕನ್ಸಿಡರ್ ಮಾಡ್ತೀನಿ. ದಿಸ್ ಈಸ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಅಂಡ್ ದಿಸ್ ಈಸ್ ದ ಅಕ್ಯೂಟ್ ಆಂಗಲ್ ವಿಚ್ ಇಸ್ ಅಂಡರ್ ಕನ್ಸಿಡರೇಷನ್. ಸೊ ನಿಮಗೆ ಗೊತ್ತು ಇವಾಗ ಸೈಡ್ಸ್ ನ ನೀವ್ ಹೆಂಗ್ ಡಿಫೈನ್ ಮಾಡ್ಬೇಕು ಅಂತ. ಆಪೋಸಿಟ್ ಟು ಥೀಟಾ ನಾವೇನಂತ ಕರಿತೀವಿ, ಆಪೋಸಿಟ್ ಸೈಡ್ ಅಂತ ಕರಿತೀವಿ. ಅಡ್ಜಸ್ಟೆಂಟ್ ಟು ಥೀಟಾ ನ ಏನಂತ ಕರಿತೀವಿ, ಅಡ್ಜಸ್ಟೆಂಟ್ ಸೈಡ್ ಅಂತ ಬರಿತೀವಿ. ಸೊ ಈ ಸೈಡ್ ದ ಲೆಂತ್ ಜಾಸ್ತಿ ಇರುವಂತ ಈ ಸೈಡ್ ನ ಏನಂತ ಕರಿತೀವಿ, ಹೈಪೋಟಿನ್ಯೂಸ್ ಅಂತ. ಅರ್ಥ ಆಯ್ತಲ್ವಾ? ಸೊ ಈಗ ನಾವು ಈ ಟ್ರಯಾಂಗಲ್ ಅಲ್ಲಿ 3 sides ಅಂಡ್ 3 angles ಇದೆ. ನಮಗೆ ಬೇಸಿಕ್ ಆಗಿ 3 trigonometric ರೇಷಿಯೋಸ್ ಇದೆ. ಆ 3 ratios ಗೆ ರೆಸಿಪ್ರೋಕಲ್ಸ್ ತಗೊಂಡ್ರೆ ಇನ್ನೊಂದು 3 ಬರುತ್ತೆ. ಅಂದ್ರೆ ಟೋಟಲ್ ವಿ ಹ್ಯಾವ್ 6 trigonometric ರೇಷಿಯೋಸ್. ಸೊ ಒನ್ ಬೈ ಒನ್ ನಾನು ನಿಮ್ಗೆ ಡಿಫೈನ್ ಮಾಡಿ ತೋರಿಸ್ತೀನಿ. ಫಸ್ಟ್ ಒನ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನಾವ್ ಯಾವ್ದು ತಗೋತೀವಿ ಅಂತ ಹೇಳಿದ್ರೆ, ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವಿಲ್ ಬಿ ಟೇಕನ್ ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ ಆನ್ ಅಕ್ಯೂಟ್ ಆಂಗಲ್. ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಅಕ್ಯೂಟ್ ಆಂಗಲ್ ಗೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ನ ತಗೋತೀವಿ. ಅಂದ್ರೆ ಸೈನ್ ಆಫ್ ಆಂಗಲ್ ಸಿ, ವಾಟ್ ಈಸ್ ಆಂಗಲ್ ಸಿ, ಆಂಗಲ್ ಸಿ ಇಸ್ ಈಕ್ವಲ್ ಟು ಥೀಟಾ. ಆಂಗಲ್ ಸಿ ಇಸ್ ಈಕ್ವಲ್ ಟು ಥೀಟಾ. ಸೊ ಅವಾಗ ನಾನು ಅದನ್ನ ಏನಂತ ಬರೀಬಹುದು, ಸೈನ್ ಆಫ್ ಆಂಗಲ್ ಸಿ ಇಸ್ ಸೈನ್ ಥೀಟಾ. ಸೈನ್ ಇಂಟು ಥೀಟಾ ಅಲ್ಲ, ಇದು ಸೈನ್ ಆಫ್ ಥೀಟಾ, ಸೈನ್ ಆಫ್ ಥೀಟಾ. ಅಥವಾ ಇದನ್ನ ಸಿಂಪಲ್ ಆಗಿ ನಾವು ಸೈನ್ ಥೀಟಾ ಅಂತ ಕರಿತೀವಿ. ಸೈನ್ ಆಫ್ ದ ಆಂಗಲ್ ಸಿ, ಆಂಗಲ್ ಸಿ ಇಸ್ ನಥಿಂಗ್ ಬಟ್ ಥೀಟಾ, ಅದನ್ನ ಸೈನ್ ಥೀಟಾ ಅಂತ ಕರಿತೀವಿ. ಈ ಸೈನ್ ಥೀಟಾನ ನಾವು ಇವಾಗ ರೇಷಿಯೋ ಆಫ್ 2 sides ಬರಿತೀವಿ. ಸೊ ಯಾವ್ಯಾವ 2 sides ಅಲ್ಲಿ ರೇಷಿಯೋ ಬರಿತೀವಿ ಇದಕ್ಕೆ ಅಂದ್ರೆ, ಸೈನ್ ಇಸ್ ಆಪೋಸಿಟ್ ಸೈಡ್ ಬೈ ಹೈಪೋಟಿನ್ಯೂಸ್, ಆಪೋಸಿಟ್ ಸೈಡ್ ಬೈ ಹೈಪೋಟಿನ್ಯೂಸ್. ವಾಟ್ ಈಸ್ ಯುವರ್ ಅಪೋಸಿಟ್ ಸೈಡ್ ಅಂದ್ರೆ ಎ ಬಿ, ಎ ಬಿ ಡಿವೈಡೆಡ್ ಬೈ ಹೈಪೋಟಿನ್ಯೂಸ್ ಅಂದ್ರೆ
AC ಅರ್ಥ ಆಗ್ತಿದ್ಯಾ? ಸೊ ಈಗ ನೀವು ನೋಡಾಗ sin theta is equal to AB by BC. Theta ಅಂದ್ರೆ ಏನು? ಆಂಗಲ್. AB ಮತ್ತೆ BC AC ಏನು? ಸೈಡ್ಸ್. ಸೊ ನಿಮಗೆ ಇಲ್ಲಿ ಅರ್ಥ ಆಗಿರಬಹುದು, ನಿಮಗೆ ಇಲ್ಲಿ ರಿಲೇಶನ್ ಸಿಕ್ತು. ಯಾವ ರಿಲೇಶನ್ ಗೋಸ್ಕರ ನೀವು ಇಷ್ಟೊತ್ತು ನಾನು ಹೇಳಿದೆ ನಿಮಗೆ, ವಿ ನೀಡ್ ಎ ರಿಲೇಶನ್ ಬಿಟ್ವೀನ್ ಆಂಗಲ್ಸ್ ಅಂಡ್ ಸೈಡ್ಸ್ ಆಫ್ ಎ ರೈಟ್ ಆಂಗಲ್ ಟ್ರಯಾಂಗಲ್. ಅದಿಲ್ಲಿ ಎಸ್ಟಾಬ್ಲಿಷ್ ಆಗ್ತದೆ ಥೀಟಾ, ಸೈನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಸಿ. ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಆಂಗಲ್ಸ್ ಮತ್ತೆ ಸೈಡ್ಸ್ ಮಧ್ಯೆ ನಾವು ರಿಲೇಶನ್ ಬಿಲ್ಡ್ ಮಾಡಿದೀವಿ. ಇದೇ ತರ ಇನ್ನ ಐದು ಬರೀಬೇಕು. ದಟ್ ಈಸ್ ನೆಕ್ಸ್ಟ್ ಒನ್ ಏನ್ ಹೇಳ್ತೀವಿ ಅಂದ್ರೆ ಕೋಸೈನ್, ಕೋ ಸೈನ್ ಆಫ್ ದ ಸೇಮ್ ಆಂಗಲ್. ಸೊ ಅದನ್ನ ನಾನೇನಂತ ಕರಿತೀನಿ, ಸಿಂಪಲ್ ಆಗಿ ಕಾಸ್ ಥೀಟಾ, ಇದು ಸೈನ್ ಥೀಟಾ, ಇದು ಕಾಸ್ ಥೀಟಾ. ಕಾಸ್ ಥೀಟಾ ಇಸ್ ಡಿಫೈನ್ಡ್ ಆಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್. ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್. ವಾಟ್ ಈಸ್ ಯುವರ್ ಅಡ್ಜಸೆಂಟ್ ಸೈಡ್? ಬಿ ಸಿ ಡಿವೈಡೆಡ್ ಬೈ ಹೈಪೋಟಿನಿಯಸ್ ಏನು? ಎ ಸಿ. ಅರ್ಥ ಆಗ್ತಿದ್ಯಾ? ಕಾಸ್ ಥೀಟಾ ಇಸ್ ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್, ದಟ್ ಈಸ್ ಬಿ ಸಿ ಬೈ ಎ ಸಿ. ಇದೇ ತರ ಟ್ಯಾಂಜೆಂಟ್ ಆಫ್ ದ ಆಂಗಲ್, ಸೊ ಇದನ್ನ ನಾವು ಟ್ಯಾನ್ ಥೀಟಾ ಅಂತ ಕರಿತೀವಿ. ಟ್ಯಾಂಜೆಂಟ್ ಆಫ್ ದ ಆಂಗಲ್ ಥೀಟಾ ವಿ ಕಾಲ್ ಇಟ್ ಆಸ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಗಿವನ್ ಬೈ ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಏನ್ ನಿಮ್ದು ಅಪೋಸಿಟ್ ಇದೆ, ಇದನ್ನ ಹೈಟ್ ಅಂತಾನು ಕರಿತೀವಿ ಅಂತ ಹೇಳಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಥವಾ ಹೈಟ್ ಅಂತ ಹೇಳ್ಬೋದು. ಈ ಟ್ಯಾನ್ ಥೀಟಾ ಏನಾಗುತ್ತೆ ನೋಡಿ, ಇಲ್ಲಿ ಹೈಟ್ ಬೈ ಬೇಸ್ ಬರುತ್ತೆ ನಿಮ್ಗೆ. ಅರ್ಥ ಆಯ್ತಾ? ಇದನ್ನ ಹೈಟ್, ಇದು ಇಟ್ ಇಸ್ ನಥಿಂಗ್ ಬಟ್ ದ ಹೈಟ್. ಇದು ನಿಮ್ಗೆ ಇನ್ನೊಂದು ಹೆಸರು ಹೇಳಿದೆ ನಾನು ನಿಮ್ಗೆ, ಬೇಸ್. ಸೊ ಟ್ಯಾನ್ ಥೀಟಾ ಏನಾಯ್ತು ಈಗ? ಅಪೋಸಿಟ್ ಬೈ ಅಡ್ಜಸ್ಟೆನ್ಸ್ ಸೈಡ್, ಹೈಟ್ ಬೈ ಬೇಸ್. ಯೂಸಿಂಗ್ ದಿಸ್ ರಿಲೇಷನ್ ಆಂಗಲ್ ಮತ್ತೆ ಇದು ಇದ್ದಾಗ ನಿಮ್ಗೆ ಈ ಹೈಟ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಯೂಸಿಂಗ್ ದ ಟ್ಯಾನ್ ಥೀಟಾ. ಅರ್ಥ ಆಗ್ತಿದ್ಯಲ್ಲ? ಸೊ ಯಾವ್ದು ಸೈಡ್ ವೈಸ್ ಬರತ್ರೆ ಏನಾಗತ್ತೆ ಇದು? ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಎ ಬಿ ಡಿವೈಡೆಡ್ ಬೈ ಬಿ ಸಿ. ಅರ್ಥ ಆಗ್ತಿದ್ಯಲ್ಲ? ಇದು ಫಸ್ಟ್ ತ್ರೀ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಇನ್ನೂ ಮೂರ್ ಇದಾವೆ, ಅದನ್ನ ನಾವು ರೆಸಿಪ್ರೋಕಲ್ ಟ್ರಿಗ್ನೋಮೆಟ್ರಿ ಅಂದ್ರೆ ಟೋಟಲಿ ಅದನ್ನು ಸಿಕ್ಸ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಸೊ ಪ್ಲೀಸ್ ಪಾಸ್ ಮಾಡಿ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ, ನಾನು ಇಲ್ಲಿ ಹಾಳಿಸಿಬಿಟ್ಟು ಮಿಕ್ಕಿದ ಮೂರು ಬರೀತೇನೆ. ಇದೆಲ್ಲ ನೋಟ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ವಿಡಿಯೋನ. ನೆಕ್ಸ್ಟ್ ಒನ್ ಕೊಸೈನ್ ಆಫ್ ದ ಆಂಗಲ್ ಸಿ, ಅದನ್ನ ಕೊಸೈನ್ ಥೀಟಾ ಅಂತ ಕರಿತೀವಿ. ಸೊ ಕೊಸೈನ್ ಥೀಟಾ ಅಂದ್ರೆ ಯಾವ್ಯಾವ ಸೈಡ್ ಬರುತ್ತೆ ಕೊಸೈನ್ ಥೀಟಾಗೆ? ಕೊಸೈನ್ ಥೀಟಾ ಅನ್ನೋದು ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ಈ ಕೊಸೈನ್ ಥೀಟಾ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ನಿಮಗೆ ಸೈನ್ ಥೀಟಾ ರೇಷಿಯೋ ನಾನು ಹೇಳಿದೆ, ಏನ್ ಹೇಳಿದೆ? ಎಸ್, ಆಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್. ಸೊ ಇದೇನಾಗತ್ತೆ? ಹೈಪೋಟಿನಿಯಸ್ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಆಗುತ್ತೆ. ಹೈಪೋಟಿನಿಯಸ್ ಬೈ ಆಪೋಸಿಟ್ ಸೈಡ್ ಆಗುತ್ತೆ ಅಂದ್ರೆ ಎ ಸಿ ಡಿವೈಡೆಡ್ ಬೈ ಎ ಬಿ. ಎ ಸಿ ಡಿವೈಡೆಡ್ ಬೈ ಎ ಬಿ. ಅದೇ ತರ ಸೀಕೆಂಟ್, ಇದನ್ನ ಸೆಕೆಂಡ್ ಥೀಟಾ ಅಥವಾ ಸೆಕ್ ಥೀಟಾ ಅಂತ ಕರಿತೀವಿ. ಸೆಕೆಂಡ್ ಥೀಟಾ ಅಂದ್ರೆ ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ಕಾಸ್. ಇದು ಒನ್ ಬೈ ಕಾಸ್ ವ್ಯಾಲ್ಯೂ ಬರುತ್ತೆ ನಿಮಗೆ. ಕಾಸ್ ಅಂದ್ರೆ ಏನು? ಅಡ್ಜಸ್ಟೆಂಟ್ ಸೈಡ್ ಬೈ ಹೈಪೋಟಿನಿಯಸ್. ಸೊ ಇದೇನಾಗತ್ತೆ ಇವಾಗ? ಹೈಪೋಟಿನಿಯಸ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್ ಸೈಡ್. ಸೊ ದಟ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟೆಂಟ್ ಸೈಡ್ ಯಾವುದು ನಮ್ಗಿಲ್ಲಿ? ಹೈಪೋಟಿನಿಯಸ್ ಇಸ್ ಎ ಸಿ ಡಿವೈಡೆಡ್ ಬೈ BC. ನೆಕ್ಸ್ಟ್ ಇಸ್ ಕಾಟ್, ಕೋ ಟ್ಯಾಂಜೆಂಟ್ ಅಂತ ಕರಿತೀವಿ ಆಕ್ಚುಲಿ ಇದನ್ನ. ಕೋ ಟ್ಯಾಂಜೆಂಟ್ ಆಫ್ ಸಿ ದಟ್ ಈಸ್ ನಥಿಂಗ್ ಬಟ್ ಕಾಟ್ ಆಫ್ ಸಿ. ಆಂಗಲ್ ಸಿ ಇಸ್ θ.
theta. What is cot theta then? What is cot theta? It is adjacent side by opposite side. Adjacent side by opposite side. So, ಅಲ್ಲಿಗೆ ಯಾವ್ಯಾವ ಸೈಡ್ ಬರಬೇಕು ನಾವು BC. Adjacent side ಅಂದ್ರೆ BC. Divided by opposite side ಅಂದ್ರೆ AB. BC divided by AB. So, ಇವು 6 trigonometric ratios. 6 trigonometric ratios ಅಲ್ಲಿ first 3 the basic trigonometric ratios. ಇವು ಮೂರುನು ಅದರದು reciprocal. See, cot theta is equal to 1 by tan theta. Atta. So, the first 3 are the basic trigonometric ratios. Next 3 are reciprocal angles of the ratios of the first 3 trigonometric ratios. This is tumba important. This is side-wise a will be divided. Cos theta, sin theta andraga nimge takshana nakarbeku. Sin andre opposite side by hypotenuse. Cos andre adjacent side by hypotenuse. Tan andre opposite by adjacent side. Ee tara nimge adu correct agi nenpalli ulibeku. Artha aitalva? Okay. Thank you. Next video alli nodona.